ಹಾಯ್ ನಮಸ್ಕಾರ ಕುಕಿಂಗ್ ಆ್ಯಂಡ್ ಲಿವಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಜ್ಜಾಯ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ 1 ಕಪ್ ಆಗೋಷ್ಟು ಬೆಲ್ಲ 1/2 ಕಪ್ ಆಗೋಷ್ಟು ಗೋಧಿ ಹಿಟ್ಟು 1/2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು 2 ಟೇಬಲ್ಸ್ಪೂನ್ ತುಪ್ಪ ಎಳ್ಳು ಏಲಕ್ಕಿ ಪೌಡರ್ ಬನ್ನಿ ಈಗ ಹೇಗೆ ಮಾಡೋದು ಕಜ್ಜಾಯ ಅಂತ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ 1 ಕಪ್ ಬೆಲ್ಲ ಹಾಕ್ತಿದ್ದೀನಿ 1 ಕಪ್ ಬೆಲ್ಲಕ್ಕೆ 2 ಕಪ್ ನೀರು ಹಾಕ್ತಾ ಇದ್ದೀನಿ ಇದು ಪಾಕ ಮಾಡ್ತಿರೋದಲ್ಲ ಸುಮ್ಮನೆ ಬೆಲ್ಲ ನೀರು ಮಾಡಿ ಕಸ ತೆಗಿತಿದ್ದೀನಿ ಅಷ್ಟೇ ನೋಡಿ ಈಗ ಪೂರ್ತಿಯಾಗಿ ಬೆಲ್ಲ ಕರಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ನಾವು ಯಾವ ಪಾತ್ರೆಯಲ್ಲಿ ಕಜ್ಜಾಯ ಮಾಡ್ತೀವೋ ಅದೇ ಪಾತ್ರೆಗೆ ಸೋಸ್ಕೊಳ್ಳೋಣ ಪಾಕ ಅಲ್ಲ ಇದು ಸುಮ್ಮನೆ ಬೆಲ್ಲದಲ್ಲಿರೋ ಕಸ ತೆಗೆಯಕ್ಕಷ್ಟೇ ಈಗ ಈ ಪಾತ್ರೆನ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಅಂಟು ಬರೋ ರೀತಿಯಲ್ಲಿ ಕುದಿಸ್ಬೇಕು ಪಾಕ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ಅಂಟು ಬರಬೇಕಷ್ಟೇ ಈ ಥರ ಮುಟ್ಟಿ ನೋಡಿದಾಗ ಅಂಟು ಅಂಟಾಗಬೇಕು ಸ್ವಲ್ಪ ಇವಾಗ ಸ್ಟವ್ನ ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು ಹೈ ಫ್ಲೇಮಲ್ಲಾಗಲಿ ಮೀಡಿಯಂ ಫ್ಲೇಮಲ್ಲಾಗಲಿ ಇಡಕ್ಕೆ ಹೋಗಬೇಡಿ ಈಗ 1/2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಬೇಕು ಈಗ ಎಳ್ಳು ಹಾಕೊತಿದ್ದೀನಿ ಏಲಕ್ಕಿ ಪೌಡರ್ ಒಂದು 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ನೀಟಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ 5 ನಿಮಿಷ ಬಿಡಬೇಕು ಈಗ ಹಿಟ್ಟು ತಣ್ಣಗಾಗಿದೆ ಚಪಾತಿ ಹಿಟ್ಟಿನ ಥರ ಕಲಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಈ ಥರ ಬಂದರೆ ತಟ್ಟಕ್ಕೂ ತುಂಬ ಈಸಿಯಾಗಿರುತ್ತೆ ಈಗ ಉಂಡೆ ಕಟ್ಕೊತಿದ್ದೀನಿ ಉಂಡೆ ಕಟ್ಕೊಂಡು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಕೊಬೇಕು
ಎಣ್ಣೆ ಬಿಸಿಯಾಗಿದೆ, ಎಣ್ಣೆಗೆ ಹಾಕ್ಬೇಕು ಇವಾಗ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮನೇಲಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.